ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇವರು ಮಾಡಿದ್ರು ಮಾಡಿದ್ರಂದರೆ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ ನೋಡ್ರಿ ಏನು ಹೇಳಿದ್ದಾರೆ ಪ್ರಕಟಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗಾಗಿ ಎರಡುನೂರ ಮೂವತ್ತೆಂಟು ಶಿಶಿಕ್ಷುಗಳನ್ನು ಆಯ್ಕೆ ಮಾಡಲು ಅರ್ಜಿ ಸ್ವೀಕರಿಸುವ ಅಂತಿಮ ದಿನಾಂಕ ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ನೋಡ್ರಿ ಸೊ ಏನು ಮಾಡಿದ್ರು ಅಂದರೆ ಎರಡುನೂರ ಮೂವತ್ತೆಂಟು ಅಪ್ರೆಂಟಿಕ್ಸ್ ಅಪ್ರೆಂಟಿಕ್ಶಿಪ್ನ ಕರೆದಿದ್ರು ಅಂದರೆ ಶಿಶುಕ್ಷುಗಳನ್ನು ಕರೆದಿದ್ರು ಅದನ್ನು ಅರ್ಜಿ ಮಾಡೋ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಏನಿದೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷದ ಅಧಿ ಅವಧಿಗಾಗಿ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗಾಗಿ ಎರಡು ನೂರ ಮೂವತ್ತೆಂಟು ಶಿಶುಕ್ಷುಗಳನ್ನು ಆಯ್ಕೆ ಮಾಡಲು ಅರ್ಜಿಗಳನ್ನು ಕರೆಯಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಗೆ ಬೇಕಾಗುವ ಅರ್ಹತೆಗಳ ವಿವರ ಮತ್ತು ಶಿಶುಕ್ಷುಗಳು ಸಲ್ಲಿಸಬೇಕಾದ ಅರ್ಜಿ ನಮೂನೆ ಹಾಗೂ ಸಂಬಂಧಿತ ಲಗತ್ತುಗಳ ಹೆಸ್ಕಾಂನ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹೆಸ್ಕಾಂ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಲಭ್ಯವಿರುತ್ತದೆ ಭರ್ತಿ ಮಾಡಿದ ಅರ್ಜಿಗಳನ್ನು ಲಗತ್ತುಗಳೊಂದಿಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೈಗಾರಿಕಾ ತರಬೇತಿ ಕೇಂದ್ರ ಐ ಟಿ ಐ ಐ ಟಿ ಸಿ ಹೆಸ್ಕಾಂ ವಿದ್ಯುತ್ ನಗರ ರಸ್ತೆ ಹುಬ್ಬಳ್ಳಿ ಇಪ್ಪತ್ತ್ನಾಲ್ಕು ಇವರಿಗೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ನಾಲ್ಕು ಗಂಟೆಯ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳಿಸ ಕಳುಹಿಸಬಹುದಾಗಿದೆ ಮುಂದಿನ ವಿವರಗಳಿಗಾಗಿ ಕಾರ್ಯನಿರ್ವಾಹಕ ಅಭಿಯಂತರರು ಕೈಗಾರಿಕಾ ತರಬೇತಿ ಕೇಂದ್ರ ಇವರನ್ನು ಸಂಪರ್ಕಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಇದೇನಪ್ಪ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಎಲ್ಲಿವರೆಗೂ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹಾಗಾದರೆ ವರ್ಜಿನಲ್ ನೋಟಿಫಿಕೇಷನಲ್ಲಿ ಏನಿತ್ತು ಸೊ ಏನೇನು ಅರ್ಹತೆಗಳಿತ್ತು ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಸೊ ನೋಡ್ರಿ ವರ್ಜಿನಲ್ ನೋಟಿಫಿಕೇಷನಲ್ಲಿ ಅಂತ ನೋಡ್ಕೊಂಬರೋಣ ಸೊ ನೋಡ್ರಿ ವರ್ಜಿನಲ್ ನೋಟಿಫಿಕೇಷನ್ ಇಲ್ಲಿದೆ ಸೊ ಅಲ್ಲೇನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗಾಗಿ ಅರ್ಜಿ ಕರೆಯಲಾದ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ ಅರ್ಹತೆಗಳ ವಿವರ ಹಾಗೂ ಅರ್ಜಿ ನಮೂನೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಡೇಟ್ನೇ ಅವರು ಏನು ಮಾಡಿದಾರಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನೋಡಿರಿ ಅದಕ್ಕೋಸ್ಕರ ಏನೇನು ಸರ್ಟಿಫಿಕೇಟ್ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿ ಶೈಕ್ಷಣಿಕ ಸಂಸ್ಥೆಗಳಿಂದ ಎರಡು ವರ್ಷದ ಐ ಟಿ ಐ ಪ್ರಮಾಣಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದು ವರ್ಷ ಶಿಶಿಕ್ಷು ತರಬೇತಿಯನ್ನು ನೀಡಲಾಗುವುದು ಸೊ ಯಾರೆಲ್ಲ ಅಭ್ಯರ್ಥಿಗಳ ಹತ್ರ ಎನ್ ಸಿ ಬಿ ಟಿ ಮತ್ತು ಎಸ್ ಬಿ ಇ ಟಿ ಟ್ರೈನಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ ಟ್ರೇಡ್ ಸರ್ಟಿಫಿಕೇಟು ಅಂಥವ್ರಿಗೆ ಮಾತ್ರ ಏನಪ್ಪ ಅಂದರೆ ಈ ಒಂದು ವರ್ಷದ ಶಿಸು ತರಬೇತಿಯನ್ನು ನೀಡುತ್ತಾರೆ ಅಭ್ಯರ್ಥಿಯ ವಯಸ್ಸು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆ ಎರಡಕ್ಕೆ ಇಪ್ಪತ್ತೈದು ವರ್ಷಕ್ಕಿಂತ ಮೀರಬಾರದು ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಯ ವಯಸ್ಸು ಮೂವತ್ತು ಮೀರಬಾರದು ಅಂತ ಸೊ ನೋಡಿರಿ ನೀವೇನಾದರೂ ಜನ್ರಲ್ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ವಯಸ್ಸು ಇಪ್ಪತ್ತೈದು ವಯಸ್ಸು ಮೀರಬಾರ್ದು ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ಮೂವತ್ತು ವರ್ಷ ಮೀರಬಾರ್ದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿದ್ದು ಮತ್ತು ಕನ್ನಡದಲ್ಲಿ ಓದಲು ಹಾಗೂ ಬರೆಯಲು ಬರಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಸೊ ನೋಡ್ರಿ ಈ ಅರ್ಜಿ ಬರೀ ಪುರುಷರಿಗೆ ಮಾತ್ರ ಇಲ್ಲ ಮಹಿಳೆಯರು ಕೂಡ ಏನಪ್ಪ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿರಿ ಅಭ್ಯರ್ಥಿಗಳು ಹೆಸ್ಕಾಮ್ಗೆ ಅರ್ಜಿ ಸಲ್ಲಿಸುವ ಮುನ್ನ ಅಪ್ರೆಂಟಿಸ್ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ಈ ಪ್ರಕಟಣೆಯೊಂದಿಗೆ ಲಗತ್ತಿಸಲಾದ ಅನುಬಂಧದಲ್ಲಿ ಸೂಚಿಸಿರುವ ಮಾರ್ಗಸೂಚಿಗಳ ಪ್ರಕಾರ ನೋಂದಾಯಿಸಬೇಕು ನಂತರ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡನ್ನು ಆಯ್ಕೆ ಮಾಡಬೇಕು ಸೊ ನೋಡ್ರಿ ನೀವು ಅರ್ಜಿ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಅಪ್ರೆಂಟಿಸ್ ಪೋರ್ಟಲ್ ಅಂತ ಒಂದಿದೆ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಅಂತೇಳಿ ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ ಅಂತ ಐತಿ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ನೋಟಿಫಿಕೇಷನಲ್ಲಿ ಏನು ಮಾರ್ಗಸೂಚಿ ಇದೆಯಲ್ಲ ಅದ್ರ ಪ್ರಕಾರ ಏನು ಮಾಡಬೇಕಂದ್ರೆ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಅಪ್ರೆಂಟಿಶಿಪ್ ಪೋರ್ಟಲ್ನಲ್ಲಿ ಅಭ್ಯರ್ಥಿ ಎಸ್ ಎಸ್ ಎಲ್ ಸಿಯ ಯ ಅಂಕಪಟ್ಟಿಯ ಪ್ರಕಾರ ಹೆಸರು ಹುಟ್ಟಿದ ದಿನಾಂಕ ಇತ್ಯಾದಿ ನೋಂದಾಯಿಸಿಕೊಳ್ಳಬೇಕು ಹಾಗೂ ಆಧಾರ್ ಕಾರ್ಡ್ ಕೂಡ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ಪ್ರಕಾರ ಇದ್ದಾಗ ಮಾತ್ರ ನೋಂದಣಿ ಪೂರ್ಣಗೊಳ್ಳುತ್ತೆ ಸೊ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನೀವೇನು ರಜಿಸ್ಟ್ರೇಷನ್ ಮಾಡ್ತಿರ್ತೀರಲ್ಲ ಅವಾಗ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ಏನಪ್ಪ ಅಂದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಎಲ್ಲ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿಲಿ ಏನಿರುತ್ತಲ್ಲ ಅದೇ ಥರನಾಗಿರ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡಿರಿ ನಿಮಗೇನಾದರೂ ಅಪ್ರೆಂಟಿಶಿಪ್ ಪೋರ್ಟಲ್ ಬಗ್ಗೆ ಮಾಹಿತಿ ಬೇಕಾದರೆ ಯಾರಿಗೆ ಸಂಪರ್ಕಿಸ್ಬೋದಪ್ಪ ಅಂದರೆ ಜಂಟಿ ನಿರ್ದೇಶಕರು ತರಬೇತಿ ಮತ್ತು ಜಂಟಿ ಅಪ್ರೆಂಟಿಸ್ ಸಲಹೆಗಾರರು ಬೆಳಗಾವಿ ವಿಭಾಗೀಯ ಕಚೇರಿ ನವನಗರ ಹುಬ್ಬಳ್ಳಿ ದೂರವಾಣಿ ಸಂಖ್ಯೆ ಸೊನ್ನೆ ಸೊನ್ನೆ ಎಂಟು ಮೂರು ಆರು ಎರಡು 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 ಐದು ಮೂರು ನಾಲ್ಕು ಎರಡು ಇವರಿಗೆ ನೀವು ಸಂಪರ್ಕವನ್ನು ಮಾಡಬಹುದು ನೀವೇನಾದರೂ ಅಪ್ರೆಂಟಿಸ್ನಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಿದೆ ನೋಂದಾಯಿಸಿ ಆಮೇಲೆ ಏನು ಮಾಡಿದ್ರಪ್ಪ ಅಂದರೆ ಹೆಸ್ಕಾಮ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಜೊತೆಗೆ ನಿಮಗೆ ಪ್ರತಿ ತಿಂಗಳು ಸುಶಿಕ್ತು ವೇತನ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಅಂದರೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಏನು ಹೇಳಿದ್ದಾರೆ ಅಂದರೆ ಪೂರ್ಣ ವಿವರವಿರುವ ಎ ಫೋರ್ ಸೈಜಿನ ಹಾಳೆಯಲ್ಲಿ ಸ್ವಯಂಚಾಲಿತ ಲಿಖಿತ ಅಥವಾ ಬೆರಳಚ್ಚು ಮಾಡಿದ ಅರ್ಜಿಗಳನ್ನು ಸಾಮಾನ್ಯ ಅಭ್ಯರ್ಥಿಗಳು ನೂರು ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಬೆಲೆಯ ಮೊತ್ತದ ಇಂಡಿಯನ್ ಪೋಸ್ಟ್ ಆರ್ಡ್ರನ್ನು ಆರ್ಥಿಕ ಸಲಹೆಗಾರರು ಹೂವಿಸಮ್ ಕಂಪ್ನಿ ಹುಬ್ಳಿ ಇವರ ಹೆಸರಿನಲ್ಲಿ ಖರೀದಿಸಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು ಹಾಗೂ ಲಕೋಟಿಯ ಮೇಲೆ ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಶಿಕ್ಷು ತರಬೇತಿಗಾಗಿ ಅರ್ಜಿಯೆಂದು ನಮೂನಿಸಬೇಕು ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಬಯೋಡೇಟಾ ಇದೆಯಲ್ಲ ಅದನ್ನು ಎ ಫೋರ್ ಸೈಜ್ ಹಾಳೆಯಲ್ಲಿ ಸ್ವಯಂ ಲಿಖಿತವಾದರೂ ಇರ್ಬೋದು ಅಥವಾ ಬೆರಳೆಚ್ಚು ಮಾಡಿದ ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದ ಜೊತೆಗಿರ್ಬೋದು ಅದ್ರ ಜೊತೆಗೆ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ನೂರು ರೂಪಾಯಿ ಇರುತ್ತೆ ಯಾರಪ್ಪ ಹಾಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಐವತ್ತು ರೂಪಾಯಿ ಇರುತ್ತೆ ಅದನ್ನು ಏನು ಮಾಡಬೇಕಂದ್ರೆ ನೀವು ಪೋಸ್ಟ್ ಆರ್ಡರ್ ಮಾಡಿಸ್ಬೇಕಾಗತ್ತೆ ಯಾರ ಹೆಸರಿಗೆ ಪೋಸ್ಟ್ ಆರ್ಡರ್ ಮಾಡಿಸ್ಬೇಕಪ್ಪ ಅಂದರೆ ಆರ್ಥಿಕ ಸಲಹೆಗಾರರು ಹೂವಿಸಂ ಕಂಪನಿ ಹುಬ್ಬಳ್ಳಿ ಇವ್ರ ಹೆಸರಿಗೆ ನೀವೇನಪ್ಪ ಅಂದರೆ ಪೋಸ್ಟ್ ಆರ್ಡರ್ ಮಾಡಿ ಅದನ್ನೇನು ಮಾಡ್ಬೇಕಂದ್ರೆ ಅರ್ಜಿ ಜೊತೆಗೆ ಲಗತ್ತಿಸಬೇಕಂದ್ರೆ ಸ್ಟಪಲ್ ಮಾಡಬೇಕು ಮಾಡಿ ಲಕೋಟೆಯ ಮೇಲೆ ಅಂದರೆ ಕವರ್ ಮೇಲೆ ಏನು ಬರೀಬೇಕಂದ್ರೆ ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಕ್ಷಿತ ತರಬೇತಿಗಾಗಿ ಅರ್ಜಿ ಎಂದು ಬರೆದು ನೀವೇನಪ್ಪ ಅಂದರೆ ಕಳಿಸ್ಬೇಕಾಗತ್ತೆ ಅರ್ಜಿ ಜೊತೆಗೆ ಈ ಕೆಳಗಿನ ದಾಖಲಾತಿಗಳನ್ನು ಲಗತ್ತಿಸಬೇಕು ಯಾವ್ಯಾವುದಂದರೆ ದೃಢೀಕರಿಸಿದ ಜಾತಿ ಪ್ರಮಾಣ ಪತ್ರ ಅದರ ಛಾಯಾಚಿತ್ರ ಅಂದರೆ ಜೆರಾಕ್ಸ್ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ಜೆರಾಕ್ಸ್ ಅದು ದೃಢೀಕರಿಸಿರಬೇಕು ಅಟೆಸ್ಟ್ ಆಗಿರಬೇಕು ಅಟೆಸ್ಟೆಡ್ ಮಾಡಿದ್ದ ಎರಡು ವರ್ಷದ ಕೋರ್ಸಿನ ಐ ಟಿ ಐ ಅಂಕಿ ಅಂಕಪಟ್ಟಿಯ ಜೆರಾಕ್ಸನ್ನು ತೊಗೊಂಡಿರಬೇಕು ನೆಕ್ಸ್ಟ್ ನೋಡಿರಿ ಆರು ತಿಂಗಳೊಳಗೆ ದೃಢೀಕರಿಸಲ್ಪಟ್ಟ ಸರ್ಕಾರಿ ಸ ಆಸ್ಪತ್ರೆಯ ವೈದ್ಯರಿಂದ ದೈಹಿಕ ಸಾಮರ್ಥ್ಯ ಪ್ರಮಾಣದ ದೈಹಿಕ ಸಾಮರ್ಥ್ಯ ಪ್ರಮಾಣದ ಪ್ರಮಾಣ ಪತ್ರದ ಛಾಯಾಚಿತ್ರ ಅಂದರೆ ನೀವೇನು ಮಾಡಬೇಕು ಆರು ತಿಂಗಳೊಳಗಾಗಿ ಸರ್ಕಾರಿ ವೈದ್ಯರಿಂದ ಏನು ಪಡೆದಿರ್ಕೊಂಡಿರ್ಬೇಕಪ್ಪ ಅಂದರೆ ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರವನ್ನು ಪಡೆದಿರ್ಕೊಂಡ್ಬಿಟ್ಟಿರಬೇಕು ಅದರ ಛಾಯಾಚಿತ್ರವನ್ನು ಅಟೆಸ್ಟ್ ಮಾಡಿ ಕಳಿಸ್ಬೇಕಾಗತ್ತೆ ಆಮೇಲೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಅರ್ಜಿಯನ್ನು ಲಗತ್ತಿಸಬೇಕಾಗತ್ತೆ ಸೊ ಇದಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಯಾರಿಗೆ ಕಳಿಸ್ಬೇಕು ಅಂದರೆ ಹುಬ್ಬಳ್ಳಿ ಸ್ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವಿದ್ಯುತ್ ನಗರ ಕಾರವಾರಸ್ತೆ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಎರಡು ನಾಲ್ಕು ಇವ್ರ ಕಚೇರಿಗೆ ನೀವೇನಪ್ಪ ಅಂದರೆ ಇಪ್ಪತ್ತು ಐದು ನಾಲ್ಕಿದ್ದೆಲ್ಲ ಅದನ್ನು ಐದು ಮಾಡಿದ್ದಾರೆ ಗಂಟೆಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ಕಳಿಸ್ಬೇಕಾಗತ್ತೆ ಆಮೇಲೆ ನೀವು ಏನಾದರೂ ಸುಶಿಕ್ಷ ವೇತನವನ್ನು ಸ್ವೀಕರಿಸ್ಬೇಕಂದ್ರೆ ಎಸ್ ಬಿ ಐನಲ್ಲಿ ನೀವೇನಂದರೆ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಸೊ ನೋಡಿರಿ ಅರ್ಜಿ ಈ ಥರ ಇರುತ್ತೆ ಅರ್ಜಿಲಿ ಏನೇನು ಇರುತ್ತೆ ಅನ್ನೋದ ಇಲ್ಲಿ ಕೊಟ್ಟಿದ್ದಾರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಸಂಖ್ಯೆ ದಿನಾಂಕ ರೂಪಾಯಿ ಅಭ್ಯರ್ಥಿ ಹೆಸರು ತಂದೆ ತಾಯಿ ಅಥವಾ ಪೋಷಕರ ಹೆಸರು ಹುಟ್ಟಿದ ದಿನಾಂಕ ಜಾತಿ ಈ ಥರ ಅದೆಲ್ಲ ಇರುತ್ತೆ ಸೊ ಇದನ್ನ ಒಂದ್ಸರಿ ನೋಡ್ಕೊಂಬಿಡ್ರಿ ಏನೇನಿದೆ ಅಂಥೇಳಿ ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಕಳಿಸ್ಬೇಕಾಗತ್ತೆ ಅದೇ ಥರನೇ ನಿಮಗೆ ಯಾವ ಥರ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನು ಮಾಡ್ರಿ ಅಂದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಆಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಅಂದರೆ ಈಗೇನು ತೋರಿಸಿದೀನಲ್ಲ ಈ ಪಿ ಡಿ ಎಫ್ ಲಿಂಕ್ ಹಾಕ್ತೀವಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಏನಿದೆ ಏನಿಲ್ಲ ಅಂಥೇಳಿ ನೋಡ್ಕೋಬೋದು ಸೊ ಇದೇನಪ್ಪ ಅಂದರೆ ಇವತ್ತಿನ ಒಂದು ಉದ್ಯೋಗಾರ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗವರ್ತಿನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು